ನವರಾತ್ರಿಯ ಈ ವಿಶೇಷ ಸಂದರ್ಭದಲ್ಲಿ ಭಕ್ತಿ ಭಾವ ಸಂತಸ ಸಡಗರದ ಜೊತೆಗೆ ಇತ್ತೀಚಿನ ದಿನಗಳಲ್ಲಿ ಟ್ರೆಂಡಿಂಗ್ ಆಗ್ತಾ ಇರುವ ವಿಚಾರ ಅಂದ್ರೆ ಅದು ಫೋಟೋ ಶೂಟ್ಗಳು ವಿವಿಧ ಫೋಟೋಗಳ ಮೂಲಕ ನವದುರ್ಗೆಯರ ಆರಾಧನೆಯ ಜೊತೆಗೆ ಆ ದಿನದ ವಿಶೇಷತೆಯನ್ನು ಸಾರುವಂತ ಅನನ್ಯ ಕೆಲಸ ನಡೀತಾ ಇದೆ ಇದೀಗ ಸೋಶಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಟ್ಟೆ ಸದ್ದು ಮಾಡ್ತಾ ಇರುವ ಫೋಟೋಗಳು ಅಂದ್ರೆ ಕರಾವಳಿಯ ದುರ್ಗೆ ಶಾರದೆ ಮತ್ತು ಲಕ್ಷ್ಮಿ ಈ ಫೋಟೋಸ್ ಮತ್ತು ಅದರ ಹಿಂದಿರುವಂತ ಸ್ಟೋರಿಯ ಬಗ್ಗೆ ಒಂದು ಎಕ್ಸ್ಕ್ಲೂಸಿವ್ ರಿಪೋರ್ಟ್ ಬರ್ತಾ ಇದೆ ನೋಡಿ ಹಚ್ಚ ಹಸುರಿನ ಪ್ರಕೃತಿ ಮಾತೆಯ ಸೊಬಗಿನಡಿಯಲ್ಲಿ ಅತ್ಯುತ್ತಮ ಸಂದೇಶ ಸಾರುವ ಫೋಟೋ ಎಲ್ಲಾ ಕಡೆ ವೈರಲ್ ಆಗ್ತಾ ಇದೆ ನವರಾತ್ರಿಯ ನವದುರ್ಗಿಯರ ಕೃಪೆಯಿಂದ ಆರಾಧನೆಯಿಂದ ಕೊರೋನಾ ಅನ್ನೋ ಭೂತ ತೊಲಗಲಿ ಎನ್ನುವ ಪ್ರಾರ್ಥನೆ ಎಲ್ಲಾ ಕಡೆ ನಡೆಯುತ್ತಿದೆ ನವದುರ್ಗೆ ಕೊರೋನಾವನ್ನ ಮಟ್ಟ ಹಾಕುವ ಫೋಟೋ ಜೊತೆಗೆ ಕಲೆ ಪ್ರತಿಭೆ ವಿದ್ಯೆಗೆ ಸದಾ ಆಶೀರ್ವಾದವನ್ನ ನೀಡುವ ವಿದ್ಯಾಮಾತೆ ಕಲಾದೇವಿ ಶಾರದಾಂಬೆಯನ್ನ ವರ್ಣಿಸುವ ಫೋಟೋ ಒಂದೆಡೆಯಾದ್ರೆ ಕಷ್ಟ ಸಮಸ್ಯೆ ಬಡತನವೆಂಬ ಬೇಕುದಿ ಎದುರು ನಿಂತಾಗ ಮಾತೆ ಲಕ್ಷ್ಮಿಯನ್ನ ನೆನಪರಿಕೆ ಮಾಡಿ ಕಷ್ಟ ನೀಗಲು ಬರುವ ಲಕ್ಷ್ಮೀ ದೇವಿ ಫೋಟೋ ಇನ್ನೊಂದೆಡೆ ರಾರಾಜಿಸುತ್ತಿದೆ ಮುಖದ ಮಂದಹಾಸದ ಜೊತೆಗೆ ಈ ದುರ್ಗಾವತಾರಗಳಿಗೆ ಕಲಾವಿದರು ಬಣ್ಣ ಹಚ್ಚಿದ್ದಾರೆ ಯುವ ಕಲಾವಿದೆ ಪೂರ್ಣಿಮಾ ಪೆರ್ಗಣ್ಣ ಅವರು ಶಕ್ತಿ ಸ್ವರೂಪಿಣಿ ನವದುರ್ಗೆಯ ವೇಷ ಧರಿಸಿ ಕೊರೋನಾ ಸಂಹಾರ ಮಾಡುವ ಮತ್ತು ಕೊರೋನಾಗೆ ವಿದಾಯ ಹೇಳುವ ಸಂದೇಶವಿರುವ ದೃಶ್ಯದ ಜೊತೆಗೆ ಶಾರದೆ ಫೋಟೋಗೆ ಪವಿತ್ರ ಜೊತೆಗೆ ಪ್ರತೀಕ್ಷಾ ಮತ್ತು ಲಹರಿ ಹಾಗೆಯೇ ಲಕ್ಷ್ಮಿ ಫೋಟೋಗೆ ಪ್ರಗತಿ ಅಮೀನ್ ಜೊತೆಗೆ ಆಯುಷ್ ಲಿಖಿತ ಸಾಥ್ ನೀಡಿದ್ದಾರೆ ಇದೊಂದು ನವರಾತ್ರಿಯ ಸಂದೇಶವನ್ನ ನೀಡುವ ಫೋಟೋಶೂಟ್ ಆಗಿದ್ದು ಈ ಫೋಟೋಗಳು ಸುಗಣೇಂದ್ರ ಹೆಗ್ಡಿಯವರ ಕೈಚಳಕದಲ್ಲಿ ಅದ್ಭುತವಾಗಿ ಮೂಡಿಬಂದಿದೆ ಈ ಶಾರದೆಯ ಮಂದಹಾಸದ ಮುಖಕ್ಕೆ ದುರ್ಗೆಯ ರೌದ್ರಾವತಾರಕ್ಕೆ ಹಾಗೆಯೇ ಲಕ್ಷ್ಮಿಯ ಭರವಸೆಯ ಭಾವಕ್ಕೆ ಉಷಾ ಅಮೀನ್ ಮತ್ತು ರಜನಿಯವರು ವರ್ಣಾಲಂಕಾರ ಮಾಡಿದ್ದಾರೆ ಜೊತೆಗೆ ಈ ಅದ್ಭುತ ಪ್ಲಾನಿಂಗ್ಗೆ ಶರುಣ್ ಅಯ್ಯರ್ ಅವರು ಥೀಮ್ ಸೆಟ್ಟಿಂಗ್ ಮಾಡಿದ್ದು ಸಹಾಯಕರಾಗಿ ಗುರುಪ್ರಸಾದ್ ಅವರು ಸಹಕರಿಸಿದ್ದಾರೆ ಜೊತೆಗೆ ಈ ಫೋಟೋಗಳು ಮಿತ್ರ ಕುಮಾರ್ ಗೀತಾಂಜಲಿ ಸಿಲ್ಕ್ ಉಡುಪಿ ವಿದ್ಯಾಲತಾ ಶೆಟ್ಟಿ ಮತ್ತು ಸನ್ಶೈನ್ ಮಣಿಪಾಲ್ ಇವರ ಪ್ರಾಯೋಜಕತ್ವದಲ್ಲಿ ಮೂಡಿಬಂದಿದೆ ಒಟ್ಟಿನಲ್ಲಿ ಹಬ್ಬದ ಸಂಭ್ರಮ ಕಳೆಗುಂದಿದೆಯೇನು ಎನ್ನುವ ಭಾವದ ನಡುವೆ ಹಬ್ಬದ ಸಂಭ್ರಮವನ್ನ ಈ ಫೋಟೋಗಳು ಮತ್ತಷ್ಟು ಕಳೆಗಟ್ಟಿಸಿವೆ ನವದುರ್ಗಿಯರು ಅಜ್ಞಾನ ಅಂಧಕಾರವನ್ನ ಹೋಗಲಾಡಿಸಿ ಬೆಳಕಿನ ಸೂರಿನಡಿ ಎಲ್ಲರನ್ನ ಕರೆದೊಯ್ಯುತ್ತಾಳೆ ಎಂಬ ಸಂದೇಶವನ್ನ ಸಾರುವ ಫೋಟೋಗಳು ಜನತೆಯಲ್ಲಿ ಭರವಸೆಯ ಬೆಳಕನ್ನ ಮೂಡಿಸಿವೆ ಎಂದರೆ ತಪ್ಪಲ್ಲ ಬ್ಯೂರೋ ರಿಪೋರ್ಟ್ ವಿ4 ನ್ಯೂಸ್ 24/7 ಮಂಗಳೂರು